ಇವತ್ತು ನಾವು ರೈತರೆಲ್ಲ ಬೀದಿಗಿಳಿಬೇಕಂತಂದೇಳಿ ಒಂದು ನಿರ್ಧಾರ ಮಾಡಿರೋದು ಯಾವುದಪ್ಪ ಅಂದ್ರೆ ಈ ರಾಜ್ಯ ಸರ್ಕಾರ ಈ ಮಾನಮರ್ಯಾದಿಲ್ಲದ ಕೇಂದ್ರ ಸರ್ಕಾರ ಇವತ್ತು ರೈತರಿಗೆ ಪಂಪ್ಸೆಟ್ಗಳಿಗೆ ಮೀಟರ್ ಅನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಸಿ ಹೊರಕೇರಪ್ಪ ಹಾಗೂ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿರುವ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಸಿ ಹೊರಕೇರಪ್ಪ, ರಾಜ್ಯದ ಎಲ್ಲಾ ಸರ್ಕಾರಗಳು ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ಪೂರೈಸುತ್ತಿದ್ದು, ಪ್ರಸ್ತುತ ರೈತರು ಅತಿವೃಷ್ಟಿ ಅನಾವೃಷ್ಟಿ ಬೆಳೆ ಇಳಿಕೆ ಬೆಳೆಗಳಿಗೆ ಸಾಂಕ್ರಾಮಿಕ ರೋಗ ತಗುಲಿ ಬೆಳೆ ನಷ್ಟ ಅನುಭವಿಸುತ್ತಿರುವ ಸಂದರ್ಭದಲ್ಲಿ ಕೃಷಿ ಪಂಪ್ ಸೆಟ್ಗಳಿಗೆ ಕರೆನ್ಸಿ ಮೀಟರ್ ಅಳವಡಿಸಲು ಮುಂದಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ರೈತರು ಬೆಳೆದಿರುವ ಬೆಳೆಗಳಿಗೆ ಸೂಕ್ತ ಬೆಲೆಗಳು ಸಿಗದೆ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ರೈತರು ಸಾಲಗಾರರಾಗುತ್ತಿದ್ದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಏಕಾಏಕಿ ವಿದ್ಯುತ್ ಖಾಸಗೀಕರಣ ಮಾಡುವ ಮುಖಾಂತರ ರೈತರ ಪಂಪ್ ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಹಾಕಲು ಮುಂದಾಗಿರುವುದು ರೈತರಿಗೆ ಮರಣ ಶಾಸನ ಬರೆದಂತಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದೆ ನಮಗೆ ರೈತರಿಗೆ ಯಾವುದೇ ಕಾರಣದಿಂದ ನಾವು ಉಚಿತ ಕರೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿ ಪ್ರೈವೇಟ್ ಕಂಪನಿಯವರಿಗೆ ಅವರ ಬೂತ್ ಪಾಲಿಶ್ ಮಾಡಿಕೊಂಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅವ್ರಿಗೆ ಮಾನವ್ಯತೆ ಇದ್ದಿದ್ರೆ ಮಾನ ಮರ್ಯಾದೆ ಇದ್ದಿದ್ರೆ ಕಂಪ್ನಿಯರಿಗೆ ಅಡಿಟ್ ಆಗ್ತಿರ್ಲಿಲ್ಲ. ಇವತ್ತು ಬಹಳಷ್ಟು ಜನ ಮಳೆ ಬಂದು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೂ ಸಹ ರೈತರ ಮೇಲೆ ಈ ಎರಡು ಸರ್ಕಾರಗಳು ಸವಾರಿ ಮಾಡ್ತಿದ್ದಾವೆ. ಈ ಸವಾರಿ ಮಾಡೋದು ಎಷ್ಟು ಕುಲಂಕುಷವಾಗಿದೆ ಅಂತಂದೇಳಿ ಈ ಸಾರ್ವಜನಿಕರು ಯೋಚನೆ ಮಾಡಬೇಕಾಯಿತು. ಶಿವಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನು ವಾಪಸ್ ಪಡೆದು ಮತ್ತೆ 2022ಕ್ಕೆ ರೈತ ವಿರೋಧಿ ಸ್ಮಾರ್ಟ್ ಮೀಟರ್ ಜಾರಿಗೆ ತರುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಈ ವಚನ ಭ್ರಷ್ಟ ಸರ್ಕಾರ ಕೂಡಲೇ ವಿದ್ಯುತ್ ಖಾಸಗೀಕರಣ ನಿಲ್ಲಿಸಬೇಕು ಎಂದರಲ್ಲದೆ, ಈ ಕೂಡಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಜಮೀನುಗಳಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಸುವ ವಿದ್ಯುತ್ ಖಾಸಗೀಕರಣ ನಿಲ್ಲಿಸದೆ ಮೊಂಡುತನ ಪ್ರದರ್ಶಿಸಿದರೆ ರೈತ ಸಂಘದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಿರಿಯೂರು ತಾಲೂಕು ತಹಶೀಲ್ದಾರರಾದ ಪ್ರಶಾಂತ್ ಕೆ ಪಾಟೀಲ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಆರ್ ಚೇತನ ಯಳನಾಡು, ರೈತ ಮುಖಂಡರಾದ ಎಂಆರ್ ಪುಟ್ಟಸ್ವಾಮಿ, ಜಿಲ್ಲಾ ಉಪಾಧ್ಯಕ್ಷರಾದ ವೀರಣ್ಣ, ಬಿಡಿ ಶ್ರೀನಿವಾಸ್, ಜಿ ಗೋವಿಂದಪ್ಪ, ಎಂ ನಾಗರಾಜ, ಎಚ್ಆರ್ ತಿಪ್ಪೇಸ್ವಾಮಿ, ಎ ತಿಪ್ಪೇರುದ್ರಪ್ಪ, ನಿತ್ಯಶ್ರೀ, ಅಂಜಿನಪ್ಪ, ಎಸ್ ಚಿಕ್ಕತಿಮ್ಮಯ್ಯ, ಕೆಎಂ ಶ್ರೀನಿವಾಸ್, ಮಹಾಂತೇಶ್, ತಿಪ್ಪೇಸ್ವಾಮಿ, ರಂಗಸ್ವಾಮಿ, ಗಿರೀಶ್, ಪಿ ನಾಗರಾಜ, ಕೆ ರುದ್ರಪ್ಪ, ಎಚ್ ದಸ್ತಗಿರಿ ಸಾಬ್, ಮಹಿಳಾ ಘಟಕದ ಅಧ್ಯಕ್ಷೆ ವಿ ಕಲ್ಪನಾ, ಲಕ್ಷ್ಮೀದೇವಿ, ಎಸ್ ಶಿವರಾಮ್, ನಾಗರಾಜ, ವೀರಣ್ಣ ಇತರರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ಯಾವುದೇ ಕಾರಣಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸಬಾರ್ದು ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನಾದರೂ ಅತಾಚಾರಿಯಾಗಿ ರೈತರು ವಿರೋಧ ಕಟ್ಕೊಂಡು ನೀವೇನಾದರೂ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತೀನಿ ಅಂತ ಹೇಳಿ ಮುಂದಾದ್ರೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ನಾವು ಉಗ್ರವಾದಂತ ಹೋರಾಟ ಮಾಡೋದ್ರ ಮುಖಾಂತರ ಎಲ್ಲ ನಿಮ್ಮ ಮೀಟರ್ಗಳನ್ನ ಸುಟ್ಟಾಕ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಇವತ್ತು ಏನು ರಾಜ್ಯ ಸರ್ಕಾರ ಎಲ್ಲ ಎಸ್ಸಿ ಎಸ್ಟಿಗಳಿಗೆ ಬಿಪಿಎಲ್ ಕಾರ್ಡ್ ಇರೋರಿಗೆ 75 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ ಅಂತ ಹೇಳಿ ಇಡೀ ರಾಜ್ಯದಿಂದ ಎಲ್ಲ ಬಡವರಿಂದ ದಲಿತರಿಂದ ಇವತ್ತು ಅರ್ಜಿ ತಂದು ಇವತ್ತಾಗಲೇ ಏಕಾಏಕಿ ಅದನ್ನ ರದ್ದುಪಡಿಸಿದೆ. ಇಂಥ ಸುಳ್ಳು ಭರವಸೆ ಕೊಡುವಂತ ಸರ್ಕಾರ ನಾವು ಯಾವತ್ತೂ ಇಟ್ಕೊಂಬೋದಿಲ್ಲ. ರೈತರು ಪರವಾಗಿರ್ಬೇಕು ಹೊರತು ಸರ್ಕಾರ ರೈತರು ವಿರುದ್ಧವಾಗಿರಬಾರ್ದು. ಈ ಒಂದು
ಇದೇ ವಿಚಾರ ಇಟ್ಕೊಂಡು ನಾವು ಈ ಜಿಲ್ಲೆನಲ್ಲಿ ಪ್ರತಿಯೊಂದು ಹಳ್ಳಿನಗೂ ಹೋಗಿ ರೈತರಿಗೆ ಉತ್ತೇಜನ ಕೊಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಹಿರಿಯೂರಿನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ್ರ ಮುಖಾಂತರ ರೈತರು ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತೀವಿ. ಅಷ್ಟೊಳಗೆ ಏನೋ ನೀವು ಜಾರಿಗೆ ತಂದಿರ್ತಕ್ಕಂತ ಸ್ಮಾರ್ಟ್ ಮೀಟರ್ ರೈತರು ಕೃಷಿ ಪಂಪ್ ಸೆಟ್ ಗೆ ಏನು ಅಳವಡಿಸ್ತೀನಿ ಅಂತ ಹೇಳಿದ್ರೆ ತಕ್ಷಣ ಅದನ್ನ ಹಿಂದೆ ಕೊಡಬೇಕು ಅಂತ ಹೇಳ್ತಾ ಸನ್ಮಾನ್ಯ ರೈತ ಮಿತ್ರರೇ, ನಮಗೆ ಇಂಥ ಒಂದು ಕರಾವಳ ದಿನ ಬರುತ್ತೆ ಅಂತ ನಮ್ಮ ರೈತರು ಯಾರು ಅಂದ್ಕೊಂಡಿರಲಿಲ್ಲ. ಇಷ್ಟು ವರ್ಷ ನಿರಂತರವಾಗಿ ಗುಂಡೂರ ಸರ್ಕಾರದಿಂದ ಇವತ್ತಿನವರೆಗೂ ನೀಡ್ತಾ ಇದ್ರು, ಅದರಲ್ಲೂ ಲೋಡ್ ಶೆಡ್ಡಿಂಗ್ ಅದು ಇದು ಅಂತೇಳಿ ಮಧ್ಯರಾತ್ರಿ ಕೊಡ್ತಾ ಇದ್ರು. ಅದನ್ನ ತಪ್ಪಿಸಿ ಅಗಲತ್ ಕೊಡೋಕ್ಕೂ ಒಂದು ಹಂತವಾಗಿ ವ್ಯವಸ್ಥಿತವಾಗಿ ಮಾಡಿ ಇವತ್ತು ರೈತರು ಕೊಡ್ತಕ್ಕಂತ ವಿದ್ಯುತ್ತನ್ನ ಸಂಪೂರ್ಣ ಖಾಸಗೀಕರಣ ಮಾಡಿ ನಮ್ಮ ಶಿವಕುಮಾರ್ ಮಾಡಿ ಕೇಂದ್ರದಲ್ಲಿ ಅದೇ ಸರ್ಕಾರ ರಾಜ್ಯದಲ್ಲಿ ಅದೇ ಸರ್ಕಾರ ಇಟ್ಕೊಂಡು ರೈತರನ್ನ ಇವತ್ತು ದಿವಾಳಿ ಹಂಚಿಗೆ ತರೋದಕ್ಕೆ ಅನೇಕ ಕಾನೂನುಗಳನ್ನ ಪಾಸ್ ಮಾಡ್ತಿದ್ದಾರೆ. ಈ ಕಾನೂನುಗಳು ಏನಪ್ಪಾ ಅಂತಂದ್ರೆ ಸ್ಮಾರ್ಟ್ ಮೀಟರ್ಗಳನ್ನ ನಮ್ಮ ಕೃಷಿ ಪಂಪ್ ಸೆಟ್ಗಳಿಗೆ ಅಳವಡಿಸಿ ರೈತರನ್ನ ನಾವು ಒಕ್ಕಲೆಬ್ಬರಿಸಿ ಬೆಳೆ ಬೆಳೆದಂಗೆ ಮಾಡಿ ಈ ದೇಶಕ್ಕೆ ಬರಗಾಲವನ್ನ ತಂದೊಡ್ಡಂತ ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯ ರೈತ ಸಂಘ ಧ್ವನಿ ಎತ್ತಿ ಇವತ್ತು ಹೋರಾಟವನ್ನ ತಾಲೂಕಾದ್ಯಂತ ಅಲ್ಲ ಜಿಲ್ಲಾದ್ಯಂತ ಮತ್ತು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಆ ಉದ್ದೇಶಕ್ಕಾಗಿ ಈ ದಿನ ನಾವೆಲ್ಲ ಉಗ್ರವಾದಂತ ಮುಂದಿನ ದಿನಗಳಲ್ಲಿ ಏನ ಈ ಶಾಸನ ಆಯ್ದೆಗಳನ್ನ ಇವರು ಪಾಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ಉಗ್ರವಾದಂತ ಚಳವಳಿಗಳನ್ನ ಮಾಡಬೇಕಾಗ್ತದೆ. ಯಾರೇ ಬಂದು ಮೀಟರ್ ಹಾಕಕ್ಕಂತ ಬಂದ್ರು ನಾವು ಮನೆಗೆ ಒಬ್ಬರಾದ್ರು ಅವ್ರನ್ನ ಕಟ್ಟಾಕ್ತಿವಿ ಹೊರತು ಮೀಟರ್ ಹಾಕಲ್ಲ. ಎಲ್ಲ ಹೊಲದೊಳಗೂ ನೀರು ನಿಂತಿದ್ದಾವೆ. ಮುಂಚೆ ಮಳೆ ಇಲ್ಲ ಅಂತೇಳಿ ಬೋರ್ಗಳು ಕೊಚ್ಕೊಂಡು ಬೆಳೆ ಬೆಳೆಯಕ್ಕೆ ಹೋದ್ರೆ ಈಗ ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ತೈತೆ. ಇವಾಗ ಅವ್ರು ಮೀಟರ್ ಅಂತ ಹಾಕಕ್ ಬಂದ್ರಂತೂ ನಮ್ಮ ಹೆಣ್ಮಕ್ಳೇ ಸಾಕು. ಎಲ್ಲ ಹೆಣ್ಮಕ್ಳು ಸೇರಿ ನಾವು